ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನೂ ಆಗೋಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತದಿಂದ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದು ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮಹಿಳೆಯರ ರಕ್ಷಣೆ ನೀಡುವಲ್ಲಿ ಕಾಂಗ್ರೆಸ್ ವಿಫಲ, ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಲಿ ಶರಣಮ್ಮ ಕಾಮರೆಡ್ಡಿ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ವಿಶ್ವನಾಥ್ ಪಟ್ಟಿ ಬೆಂಬಲಿಗರು, ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಕೈಜೋಡಿಸಿದ ಜೆಡಿಎಸ್ ರವಿ ಭೋಸ್ರ ಟೀಕೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಪ್ರಭಾವಿ ಮುಖಂಡ ಮುಜಿಬುದ್ದೀನ್. ಭೂ ಒಡೆತನ ಯೋಜನೆ ಅಡಿಯಲ್ಲಿ ನಕಲಿ ಫಲಾನುಭವಿಗಳ ಹೆಸರಿನಲ್ಲಿ ಭೂ ಹಂಚಿಕೆ, ತನಿಖೆಗೆ ಒತ್ತಾಯ. ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಸಕ ದದ್ದಲ್ ಬಸನಗೌಡ ಮತಯಾಚನೆ. ಸರಳ ರೀತಿಯಲ್ಲಿ ಡಾ ರಾಜ್ಕುಮಾರ್ ಜನ್ಮದಿನ ಆಚರಣೆ. ಮಸ್ಕಿ ಒಂದೇ ಬಡಾವಣೆಯಲ್ಲಿ ಸರಣಿ ಕಳ್ಳತನ. ಮತ್ತು 15 ಮೊಬೈಲ್, 2 ಬೈಕ್ ಕಳ್ಳತನ, ಆರೋಪಿ ಬಂಧನ. ವಾರ್ತೆಗಳ ವಿವರ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ನೀಡುವಲ್ಲಿ ವಿಫಲವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶರಣಮ್ಮ ಕಾಮರೆಡ್ಡಿ ಆರೋಪಿಸಿದರು. ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ರಕ್ಷಣೆ ನೀಡುವಲ್ಲಿ ವಿಫಲವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶರಣಮ್ಮ ಕಾಮರೆಡ್ಡಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ನಡೆದಿದೆ, ಜವಾಬ್ದಾರಿಯುತವಾಗಿ ವರ್ತಿಸುವಲ್ಲಿ ಕಾಂಗ್ರೆಸ್ ಪಕ್ಷ ವೈಫಲ್ಯವಾಗಿದೆ. ಘಟನೆ ಕುರಿತಂತೆ ಸಾಂತ್ವನ ಹೇಳಬೇಕಿದ್ದ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಉಡಾಫೆಯಾಗಿ ಮಾತನಾಡಿ ಅಪಮಾನಿಸಿದ್ದಾರೆ. ಆರೋಪಿ ಫಿಯಾಜ್ ಎಂಬಾತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಚಿತ್ರನಟಿ ಹರ್ಷಿತಾ ಸೇರಿದಂತೆ ಅನೇಕ ಮಹಿಳೆಯರಿಗೆ ಕಿರುಕುಳ, ಕೊಲೆ, ಬೆದರಿಕೆಯಂತಹ ಘಟನೆಗಳು ನಡೆದಿದ್ದರೂ ರಾಜ್ಯ ಸರ್ಕಾರ ನಿಯಂತ್ರಣ ಕ್ರಮ ಕೈಗೊಂಡಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ, ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿರುವ ಪ್ರಕರಣ ನಡೆದಿದೆ. ವಿಧಾನಸೌಧದಲ್ಲಿಯೇ ಪಾಕಿಸ್ತಾನಕ್ಕೆ ಜೈ ಎಂದು ಘೋಷಣೆ ಹಾಕಿದರೂ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸರ್ಕಾರ ವೈಫಲ್ಯದ ಉಳಿಸಿಕೊಳ್ಳಲು ಸುಳ್ಳು ಆರೋಪ ಮಾಡುತ್ತಿದೆ ಎಂದರು. ಪಂಚಾಯತ್ ನೇಹಾ ಎಂಬ ಕೊಂಡ
ಕಾಯ್ತೀನಿಯ ಬರ್ಬಾರೆ ಅತ್ತೆ. ಇಡೀ ದೇಶಾದ್ಯಂತ ಒಂದು ಪೂರ್ಣ ಕೃತ್ಯ ಅಂತ ಅಂದ್ರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಒಂದು ಮಗು ಕಾಲೇಜ್ ಹೋದಂತ ಮಗು ಪ್ರಯಾಣ ಒಬ್ಬ ವಿದ್ಯಾರ್ಥಿ ಆ ಮಗುವಿನ ಇವತ್ತು ಕಾಲೇಜ್ ಕ್ಯಾಂಪಸ್ನಲ್ಲಿ ಬರ್ಬಾರವಾಗಿ ಹತ್ಯೆ ಮಾಡಿದ್ರು ನೋಡ್ರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಎಷ್ಟು ರಕ್ಷಣೆ ಕೊಡ್ತಾ ಬಂದಕ್ಕೆ ಕಾಣಬಹುದು. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ಬಗ್ಗೆ ಬರೀ ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ಮರಿಮುಡಿಯ ಕೆಲಸ ಮರಗಳು ಬರೀ ಇವೆ. ಕಾಂಗ್ರೆಸ್ ಸರ್ಕಾರ ಬಂದು ಬರೀ ಇವೆ ನಾವು ಹೀಗಾಗಿ ನೇಹನ ಒಂದು ಆತ್ಮಕ್ಕೆ ಶಾಂತಿ ಸಿಗಿರೋದ್ರಲ್ಲಿ ಈಗ ಹತ್ಯೆ ಮಾಡಿದ ಪ್ರಯತ್ನಕ್ಕೆ ನನ್ನ ಶಿಕ್ಷೆ ಆಗಲೇಬೇಕಂತ ನಾನು ನಿನ್ನೆ ವ್ಯಕ್ತಪಡಿಸ್ತೀನಿ. ಇವತ್ತು ಅದೇ ರೀತಿ ಹತ್ಯೆಗೆ ಸಾವಿಗೀರಾದ ಮಗುವಿನ ಬಗ್ಗೆ ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ಮಾತನಾಡಿ ಭಯೋತ್ಪಾದನೆಗೆ ರಕ್ಷಣೆ ಕೊಟ್ಟರೆ ಒಂದು ಪೊಲೀಸನ್ನ ಅದು ಯಾವ ನ್ಯಾಯ? ನಾವು ಪಾಕಿಸ್ತಾನದಲ್ಲಿ ಒಂದು ವಿಶ್ವಾಸ ಸ್ವತಃ ಕನ್ನಡ ಪ್ರವರ್ತಿತ ನಟಿ ಹರ್ಷಿತಾ ಕೋಟೆಯಲ್ಲ ಅವರು ಸಾಮಾಜಿಕ ಜಾಲತಾಣವನ್ನು ನಂಬಿಕೊಂಡರು. ಇವತ್ತು ಹೊಸ ಮಹಿಳೆಯ ಕಚೇರಿಯಿಂದ ಕರೆಯಲ್ಲ ಇನ್ನು ಆನೆಯಲ್ಲಿ ಸಾಮೂಹಿಕ ಹತ್ಯೆ ಆಯಿತು ಒಬ್ಬ ಹೆಣ್ಣು ಮಗಳ ಮೇಲೆ ಎಲ್ಲರ ಮೇಲೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ವಂಚವಳಿ ಜಾಗದಲ್ಲಿ ಮಹಿಳೆಯನ್ನು ವಿವಸ್ಥಪಡಿಸಿ ಸಮೀಪ ವಾಸ್ತವದಲ್ಲಿ ಚುನಾವಣಾ ಪ್ರಚಾರದಲ್ಲಿ ವಿಜಯದ ಕಾರ್ಯಕರ್ತರ ಮೇಲೆ ಟೆಸ್ಟಿಂಗ್ ಕಾರ್ಯ ನಡೆಸುತ್ತಾರೆ. ಇವತ್ತು ಮತ್ತೊಬ್ಬ ಗಂಭೀರ ಸ್ಥಿತಿ ಕಾರ್ಯಕರ್ತಕ್ಕೆ ಅಗಲಿದ್ದ ಹರ್ಷಿತ್ ಹಾಗೂ ಶಂಬತ್ ಎಂಬಿಬ್ಬರನ್ನು ಚಿತ್ರಾಪುರ ಪೊಲೀಸರಿಗೆ ಒಪ್ಪಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸ್ಥಳದಲ್ಲಿ ಕಳೆದ ಸೇವಕರ ಮೇಲೆ ಪ್ರಕರಣ ದಾಖಲು ಮಾಡಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಲ್ಲಾವಾದಂತ ಕೂದಲು ಸಹ ಅದಕ್ಕೆ ಆಕ್ಷನ್ ತಗೊಂಡಿದ್ದರು. ಇಂತಹ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ಲಲಿತಾ ಕಡಗೋಳು, ಸುಮಿತಾ ಶಾಸ್ತ್ರಿ, ಸುಲೋಚನಾ ಆಲ್ಕೂರು, ವಾಣಿಶ್ರೀ, ನಾಗವೇಣಿ, ಸುಮಾ ಗಸ್ತಿ, ಸೀತಾ ನಾಯಕ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಜಾತ್ಯತೀತ ತತ್ವಕ್ಕೆ ತೀನಾಂಜಲಿ ಹೇಳಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಭೋಸ್ಲರ್ ಟೀಕಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಜಾತ್ಯತೀತ ತತ್ವಕ್ಕೆ ತಿಲಾಂಜಲಿ ಹೇಳಿ ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಭೋಸ್ಲರ್ ಟೀಕಿಸಿದರು. ಜೆಡಿಎಸ್ ಪಕ್ಷ ತೊರೆದ ವಿಶ್ವನಾಥ್ ಪಟ್ಟಿ ಮತ್ತು ಬೆಂಬಲಿಗರ ಪಕ್ಷ ಸೇರ್ಪಡೆ ಕಾರ್ಯದಲ್ಲಿ ಮಾತನಾಡಿದರು. ಪಕ್ಷಕ್ಕಾಗಿ ದುಡಿದ ಮುಖಂಡರನ್ನು ಮತ್ತು ಕಾರ್ಯಕರ್ತರ ಹಿತವನ್ನು ಕಡೆಗಣಿಸುವ ಮೂಲಕ ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಸಖ್ಯ ಬೆಳೆಸಿದ್ದಾರೆ ಎಂದು ಟೀಕಿಸಿದರು. ವಿಶ್ವನಾಥ್ ಪಟ್ಟಿ ಮತ್ತವರ ಬೆಂಬಲಿಗರು ಕಾಂಗ್ರೆಸ್ ಸೇರ್ಪಡೆಯಿಂದ ದೊಡ್ಡ ಶಕ್ತಿ ಬಂದಿದೆ, ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ನೀಡಲಾಗುವುದು ಎಂದರು. ಸೋನಿಯಾ ಗಾಂಧೀಜಿ ಅವರಿಗೆ, ಸಾಹೇಬರಿಗೆ, ಗಾಂಧಿ ಅವರಿಗೆ, ಸಾಹೇಬರಿಗೆ, ಸರ್ ಇಲ್ನೋಡಿ ಎಲ್ಲರೂ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ನಮ್ಮ ಸಂವಿಧಾನ ಸಭೆಯಲ್ಲಿ 1969 ಯಾರು ಬಿಜೆಪಿಯವರು ಇವತ್ತು ಸೋಲ್ತಾ ಇದೀವ ಅಂತ ಒಂದು ಭಯದಿಂದ ಇವತ್ತು ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬಿಡಬಾರ್ದು. ನಮ್ ಕೆಲಸ ಏನಿದೆ, ನಾವು ಏನ್ ಮಾಡ್ತಾ ಇದೀವಿ, ನಮ್ ಗ್ಯಾರಂಟಿ ಕೊಡ್ತಾರೆ. ನಾವು ಬಡವರಿಗೆ ಏನ್ ಮಾಡ್ತಾ ಇದೀವಿ, ನಾವು ಮಹಿಳೆಯರಿಗೆ ಏನ್ ಮಾಡ್ತೀವಿ, ನಾವು ನಮ್ಮ ಅಕ್ಕ ತಂಗಿಯರಿಗೆ ಏನ್ ಮಾಡ್ತೀವಿ. ಇವತ್ತು ಇಲ್ಲೆಲ್ಲ ಬರೇ ಗಂಡು ಮಕ್ಕಳಿದ್ದಾರೆ, ಹೌದಿಲ್ಲ? ನಿಮ್ ಮನೆಗಳಿಗೆ
ನಮ್ಮ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆಯಲ್ಲ, ಕೈ ಎತ್ತಿ ಯಾರಿಗೆ ಆಗ್ತಾ ಇದೆ ಆಗ್ತಾ ಇದೆ. ಈಗ ಪ್ರತಿ ತಿಂಗಳ ನಮ್ಮಲ್ಲೇ ಕೇಳ್ಬೇಕು ಅವರು, ಹೌದಾ ಇಲ್ಲ? ಒಂದು 500 ರೂಪಾಯೋ 1,000 ರೂಪಾಯಿ 2,000 ರೂಪಾಯಿ ನಮ್ಗೆ ಕೇಳ್ಬೇಕು. ಅದು ಏನಕ್ಕೆ ಖರ್ಚು ಗಿರ್ಸಿದ್ರೆ ಕೇಳ, ಇವತ್ತು ಕೇಳೋ ಪರಿಸ್ಥಿತಿ ಇಲ್ಲ ನಮ್ಗೆ ಅವ್ರು, ಯಾಕಂದ್ರೆ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಬರ್ತಾ ಇದೆ. ನಮಗೂ ಅನುಕೂಲ ಆಗಿದೆ, ಗಣಮಕ್ಕಳು ಅನುಕೂಲ ಆಗಿದೆ. ಹಾಗಾಗಿ ಇದು ಗಣಮಕ್ಕಳು ಕೊಟ್ಟಂತ ಒಂದು ಗ್ಯಾರಂಟಿ ಇದು, ಹೆಣ್ಮಕ್ಕಳು ಕೊಟ್ಟಿಲ್ಲ, ನೇರವಾಗಿ ಅವ್ರು ಕೊಟ್ಟರೆ ಇನ್ನು ನಾವು ಹೆಣ್ಮಕ್ಕಳನ್ನ ಕೇಳ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಹೋಗ್ತಿರೋದೇನು, ನಮ್ಮ ಗ್ಯಾರಂಟಿಗಳು, ನಾವು ಬಡವರಿಗೆ ಏನ್ ಮಾಡ್ತಾ ಇದೀವಿ, ನಾವು ನಮ್ಮ ಜನಾಂಗಕ್ಕೆ ಏನ್ ಮಾಡ್ತಾ ಇದೀವಿ ಅನ್ನೋದು ನಾವು ನಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕೇ ಹೊರತು ಪ್ರಧಾನಮಂತ್ರಿಗಳು ಏನ್ ಹೇಳ್ತಾರೆ, ಪ್ರಧಾನಮಂತ್ರಿಗಳ ಟೀಕೆ ಟಿಪ್ಪಣಿಗೆ ನಾವು ಉತ್ತರ ಕೊಡಬಾರ್ದು, ಆ ಇದಕ್ಕೆ ನಾವು ಬಿಡಬಾರ್ದು. ನಾವು ನೇರವಾಗಿ ನಮ್ಮ ಒಂದು ವಿವೇಚನೆ ಇಟ್ಟುಕೊಂಡು ಇವತ್ತು ಅಮ್ಮನ ಅರಳಿ ಅವರು ಹೇಳ್ದಂಗೆ, ಬಶೀರಣ್ಣ ಹೇಳ್ದಂಗೆ, ಇವತ್ತು ಬಹಳ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಿಸ್ಬೇಕು, ನಮ್ಮ ಉದ್ದೇಶ ಏನೈತಿ ಅದನ್ನ ಈಡೇರಿಸ್ಬೇಕು, ಅದನ್ನ ಮುಂದಿಟ್ಟುಕೊಂಡು ಈ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಹೋಗ್ಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂದರ್ಭದಲ್ಲಿ ಆಗ್ಲಿ ಅವ್ರಿಗೆ ಅದೇ ಇವತ್ತು ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ಬೇಕು. ಅವರ ಮೀಡಿಯಾ ಚಾನೆಲ್ಗಳಲ್ಲಿ ಅದನ್ನೆಲ್ಲ ತೋರಿಸಿ 24 ತಾಸು ಅದನ್ನೇ ತೋರಿಸ್ತಿರ್ತಾರೆ. ಇವತ್ತು ನೋಡ್ರಿ, ಬೇರೆ ಏನ್ ವಿಷಯಗಳಿಲ್ಲ, ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ, 370 ಮತ್ತೆ 400 ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಅದೊಂದು ವಿಷಯ ಐತಿ ಅದ್ರ ಬಗ್ಗೆನೇ ಇವತ್ತು 24 ತಾಸು ಟಿವಿ ಚಾನೆಲ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಧ್ಯಾನ ಬಡೋ, ನಾವು ಏನು ಇದೆ ಅದನ್ನ ತಿರುಚಿ ಮರೆಸಿ ಅವರು ಇದಕ್ಕೆ ನಾವು ಬಿಡ್ಬೇಕಂತೀವಿ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ನಾನು, ಇವತ್ತು ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬಲಿಯಾಗಬಾರ್ದು, ಅವ್ರ ಹೇಳಿಕೆಗಳಿಗೆ ನಾವು ಬಲಿಯಾಗಬಾರ್ದು, ಆ ಅವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಕ್ಕೆ ಹೋಗ್ಬಾರ್ದು. ನಮ್ದೇನು ಉದ್ದೇಶ ಇದೆ, ನಾವೇನ್ ಮಾಡ್ಬೇಕಂತೀವಿ ಅದನ್ನ ಜನರಿಗೆ ಮುಟ್ಟಿಸ್ಬೇಕು. ಮುಂದಿನ ದಿನಮಾನಗಳು ಇವತ್ತು ರಾಜ್ಯದಲ್ಲಿ ನಾವು ಇಷ್ಟೆಲ್ಲ ಸುಳ್ಳುಗಳು ಕೊಡ್ತಾ ಇದ್ದೇವೆ, ನಮ್ಮ ನಮ್ಮ ಬಸವರಾಜೇಗೌಡ ಹೇಳ್ದಂಗೆ ಮುಂದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಏನ್ ಮಾಡ್ತೀವಿ ಜನರಿಗೆ ಅಂತ ಅದೇ ಹೇಳಬೇಕೆ ಬರ್ತು. ನಾವು ಬೇರೆ ಅದಕ್ಕೆ ನಾವು ಸಮಯ ವ್ಯರ್ಥ ಮಾಡದೆ ಎಷ್ಟು ಜನರಿಗಾದ್ರೆ ಅಷ್ಟು ಜನರಿಗೆ ನಾವು ಈ ಒಂದು ಪ್ರೋಗ್ರಾಮ್ಗಳು ಗ್ಯಾರಂಟಿಗಳನ್ನ ನಾವು ಮುಗಿಸ್ಬೇಕು ಅಂತ ಹೇಳ್ತಾ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶರುದ್ದೀನ್ ಮಾತನಾಡಿ, ಕಳೆದ 10 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ. 15 ಲಕ್ಷ ಖಾತೆಗೆ ಹಣ ಹಾಕುವುದಾಗಿ ಹೇಳಿದರು, ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಮಾಡುವುದಾಗಿ ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಎಂದರು. ನಮ್ಮ ಸೈನಿಕರನ್ನು ಕೊಂದು ಪಾಕಿಸ್ತಾನ ಸೈನಿಕರು ಕೊಂದಿದ್ದಾರೆ ಎಂದು ಸುಳ್ಳು ಹೇಳುವ ಮೂಲಕ ಪುಲ್ವಾಮಾ ದಾಳಿ ಸೃಷ್ಟಿ. ಕಳೆದ ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಬರೀ ಸುಳ್ಳು ಹೇಳಿ ದೇಶದ ಜನರಿಗೆ ಮೋಸ ಮಾಡುತ್ತಿದ್ದು, ಈ ಬಾರಿ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ನಗರಸಭೆ ನಮ್ಮ ಹಿಡಿತದಲ್ಲಿ ಬರಬೇಕು, ಬಿಜೆಪಿ ಹಿಡಿತದಲ್ಲಿ ಬರಬೇಕಂತ ಬಹಳಷ್ಟು ಹಣದ ಹೊಳೆಯನ್ನು ಹರಿಸಿ ಅವತ್ತು ಇಲ್ಲಿ ಅಲ್ಪ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಾದಂತಹ ಯಂಕಣ್ಣ ಅವರಿಂದ ಕೇವಲ 14 ಮತಗಳ ಅಂತರದಿಂದ ಅವರು ಗೆದ್ದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸದಸ್ಯರಲ್ಲೇ ಭಿನ್ನಾಭಿಪ್ರಾಯ ಬಂದು 3 ಬೇರೆ ಬೇರೆ ದಿಕ್ಕಿನಿಂದ ನಿಂತು ಸ್ವಲ್ಪ ನಮ್ದು ಹಿನ್ನಡೆ ಆಗಿದೆ. ಇನ್ನು ಮುಂದೆ ಖಂಡಿತವಾಗಿ ನಾವು ಈ ಸದಸ್ಯರು ಯಾರೇ ಆಗಿರ್ಲಿ ಈ ವಾರ್ಡ್ ನಂಬರ್ 3 ನಮ್ಮ ಸದಸ್ಯ ನಾವು ಖಂಡಿತ ಗೆಲ್ಲಿಸ್ತೀವಿ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ದೇಶದ ಚುನಾವಣೆ ನಡೀತಾ ಇದೆ. ದೇಶದ ಚುನಾವಣೆ ಯಾವ ಕಡೆಗೆ ಹೊಂಟಿದೆ ಅಂದ್ರೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ದಿನನಿತ್ಯ. ನಮ್ಮ ಪ್ರಧಾನಿ ನಾವೆಲ್ಲರೂ ಆಲೋಚನೆ ಮಾಡಬೇಕು, ನಮ್ಮ ಪ್ರಧಾನಿ ಅಂದ್ರೆ ನಮ್ಮೆಲ್ಲ ದೇಶಕ್ಕೆ ಒಬ್ಬ ತಂದೆ ಸ್ಥಾನದಲ್ಲಿದ್ದಂಥವ್ರು. ಅವರು ಯಾವುದೇ ಮಾತಾಡದ ಸಂದರ್ಭದಲ್ಲಿ ಜಾಗೃತವಾಗಿ ಮಾತಾಡಬೇಕು, ಜಾಗೃತ ಇರಬೇಕು. ನೀವು ಈ ಹಿಂದೆ ಕೂಡ ತಾವು ನೋಡಿರ್ಬೋದು, ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಿ ಆಗಿದ್ದಾಗ ಸೂಕ್ಷ್ಮವಾಗಿ ಮಾತಾಡ್ತಿದ್ರು, ಸತ್ಯವನ್ನು ಮಾತಾಡಿದ್ರು, ಅಭಿವೃದ್ಧಿ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಮಾತಾಡ್ತಿದ್ರು. ಆದರೆ 2 ಅವಧಿಯಲ್ಲಿ ಕಳೆದ 2-10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿ ಮಂತ್ರಿ ಅಂದ್ರೆ ನಮ್ಗೆ ನಾಚಿಕೆ ಬರಬೇಕು. ಇಂಥ ಸುಳ್ಳು ಬರೇ ಸುಳ್ಳು ಹೇಳ್ತಾ ಇವತ್ತು ಜನರನ್ನು ಮೋಸ ಮಾಡಿ 2 ಅವಧಿಗೆ ಪ್ರಧಾನಮಂತ್ರಿ ಆದ್ರು. ಮೊದಲನೇ ಸಲ ಜನರಿಗೆ 15 ಲಕ್ಷ ಕೊಡ್ತೀರಂತ ಸುಳ್ಳು ಭರವಸೆಯನ್ನು ಕೊಟ್ಟರು. ಪೆಟ್ರೋಲ್ ಡೀಸೆಲ್ ಎಲ್ಲ ನಾವು ಸಸ್ತಾ ಮಾಡ್ತೀವಿ, ರೈತರಿಗೆ ಒಳ್ಳೆ ದಾನಿಗಳು ಕೊಡ್ತೀವಿ ಬೆಲೆ ಬೆಳೆದಂತ ಬೆಳೆಗಳಿಗೆ ಅಂತ ಹೇಳಿದ್ರು.
ಪಾಪ ಎಲ್ಲೋ ಬಡ ಜನರು ಮತ್ತು ರೈತರು ಆಸೆ ಪಟ್ಟು ಅವರಿಗೆ ಪ್ರಧಾನಮಂತ್ರಿ ಮಾಡಿದ್ರು. ಎರಡೇ ಅವಧಿಗಾಗಿ ಅವರು ನಮ್ಮ ಸೈನಿಕರನ್ನು ಕೊಂದು ಪಾಕಿಸ್ತಾನದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಕೊಂದರ ಉಗ್ರಗಾಮಿಗಳು. ಅದು ಸುಳ್ಳು, ಅದು ಸುಳ್ಳು, ಅದು ನಮ್ಮವರೇ, ನಮ್ಮಂತ ಆಗಿದ್ದು ಇವರೇ ಮಾಡಿಸಿದ್ದು. ಅದೊಂದು ಪುಲ್ವಾಮದ ಬಗ್ಗೆ ಹೇಳಿದ್ರು, ನಾನು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಸುಳ್ಳು ಹೇಳಿ. ಅದೊಂದು ಯುವಕರು, ಹೊಸ ಯುವಕರು ಫಸ್ಟ್ ವೋಟರ್ ಪುಲ್ವಾಮಕ್ಕಾಗಿ ನಮ್ಗೆ ಓಟ್ ಹಾಕಿ ಅಂತ ಹೇಳಿದ್ರು. ಎರಡನೇ ಅವಧಿಗಾಗಿ, ಮೂರನೇ ಅವಧಿಗೆ ಈಗ ಯಾವುದು ಇಲ್ಲ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ. ಜಾತಿ ಜಾತಿಗೆ ಹಚ್ಚಿದ್ರು, ಈಗ ಜಾತಿ ಜಾತಿ, ನೀವು ಆ ಜಾತಿ, ನೀವು ಈ ಜಾತಿ. ನಾವು ಈಗ ಮೊನ್ನೆ ಅಂದ್ರೆ ನೇರವಾಗಿ ಮುಸಲ್ಮಾನರಿಗೆ ಅಟ್ಯಾಕ್ ಮಾಡಿದ್ರು, ನೇರವಾಗಿ ಮುಸಲ್ಮಾನರಿಗೆ. ನೀನ್ ಎಷ್ಟೋ ನಿಮ್ಮ ಮನಸ್ಸಿನಲ್ಲಿ ವಿಷ ಇರ್ಲಿ, ನಿಮ್ಮ ಹೊಟ್ಟೆ ಒಳಗೆ ಎಷ್ಟೋ ವಿಷವಿರ್ಲಿ, ಕೋಮವಾಗಿರ್ಲಿ, ಆದ್ರೆ ಒಬ್ಬ ಪ್ರಧಾನಿ ಮಂತ್ರಿ ಈ ರೀತಿ ಮಾತಾಡಬಾರದು ವೇದಿಕೆಯಲ್ಲಿ. ವೇದಿಕೆಯಲ್ಲಿ ಎಂದು ತೋರಿಸಲಿ, ನಾನು ಪ್ರಧಾನಮಂತ್ರಿಗೆ ಈ ಮುಖಾಂತರ ನಾನು ಚಾಲೆಂಜ್ ಮಾಡ್ತೀನಿ ಎಂದಾದ್ರೂ ಕಾಂಗ್ರೆಸ್ ಅವರು ಮನಮೋಹನ್ ಸಿಂಗ್ ಅವರು ದೇಶದ ಸಂಪತ್ತಿ ಮುಸಲ್ಮಾನರಿಗೆ ಅಂತ ಹೇಳಿದ್ದು ಎಲ್ಲಾದ್ರೂ ಒಂದು ಉದಾಹರಣೆ ಹೇಳಿ. ದೇಶದ ಸಂಪತ್ತಲ್ಲಿ ಮುಸಲ್ಮಾನರಿಗೆ ಮೊದಲನೇ ಆದ್ಯತೆ ಅಂತ ಹೇಳಿದ್ದು ಎಲ್ಲಾದ್ರೂ ಹೇಳಿ, ನಾಚಿಕೆ ಬರಬೇಕು. ಇಂಥ ಸುಳ್ಳುಗಳನ್ನು ಹೇಳಿ ಬೇರೆ ಸಮಾಜದಿಂದ ಮುಸ್ಲಿಮ್ ಸಮಾಜಕ್ಕೆ ಒಳಗಾಗಿ ವಿಷಬೀಜವನ್ನು ಬಿತ್ತಿ ಓಟು ಪಡ್ಕೊಳ್ಳೋದು ಮಾಡಬಾರದು. ಈ ರೀತಿ ಕೆಲಸಕ್ಕೆ ಈಗ ಬಂದಿದ್ದಾರೆ ಅವರು, ಈ ಕೆಲಸಕ್ಕೆ ಬಂದಿದ್ದಾರೆ. ಅವರಲ್ಲಿ ಯಾವುದೇ ಅಭಿವೃದ್ಧಿ ಮಂತ್ರ ಇಲ್ಲ, ಯಾವುದೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎಂ ಪವನ್ ಕುಮಾರ್ ಮಾತನಾಡಿ, ಎನ್ಎಸ್ ಬೋಸರಾಜ್ ಮತ್ತು ನಮ್ಮ ತಂದೆಯವರ ನಡುವೆ ಒಡನಾಟವಿದ್ದು ಸಹಜವಾಗಿಯೇ ರವಿ ಬೋಸರಾಜರ ಜೊತೆ ನನ್ನ ಒಡನಾಟವಿದ್ದು ಕೆಲವು ವರ್ಷಗಳ ಹಿಂದೆ ರವಿ ಬೋಸರಾಜ್ ಅವರು ಪಕ್ಷಕ್ಕೆ ಬರಲು ಹೇಳಿದರು. ಪಕ್ಷ ಯಾವುದಾದರೇನು ನಾನು ನಿಮ್ಮೊಂದಿಗೆ ಇರುವೆನೆ ಎಂದು ಭರವಸೆ ನೀಡಿದ್ದರು. ನಾನು ಪಕ್ಷ ಸೇರ್ಪಡೆಯಾದೆ ಎಂದು ಜೆಡಿಎಸ್ ಪಕ್ಷದಿಂದ ಬಂದಂತಹ ವಿಶ್ವನಾಥ್ ಪಟ್ಟಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ಕಲ್ಲು ಹೊತ್ತು ನಮ್ಗೆ ಸಾಕಾಗ್ಬಿಟ್ಟಿದೆ. ಹಂಗಾಗಿ ಆ ಸಾಕಾಗಿದ ಒಂದು ಸಂದರ್ಭ ಬಂತು ನಮ್ಗೆ, ಒಂದು ನಮ್ ರವೇಣ್ಣ ಅವರು ನಮ್ನ ಕರೆಸಿ ಒಂದ್ಸತಿ ಬರ ಮಾಡಿಕೊಂಡು ಈ ತರ ಕಾಂಗ್ರೆಸ್ ಬರ್ಲಿ ಅಂತ ನಮ್ಗೆ ವೆಲ್ಕಮ್ ಮಾಡಿದ್ರು. ಸೊ ಅವ್ರದ್ದು ನಮ್ದು ಯಾಕಂದ್ರೆ ನಮ್ಮ ತಂದೆಯವ್ರ ಇದ್ದಾಗಿಂದ ಬಸವರಾಜ ಸಾಹೇಬರು ಗುರು ಅಂತ ಇದ್ರು. ಅದ್ರ ಜೊತೆಲಿ ನಾನು ಚಿಕ್ಕವನಿದ್ದಾಗಿಂದ ರವೇಣ್ಣ ಬಹಳ ಒಡನಾಡದೇ ಇರ್ತಾಯಿದ್ರು. ಅಣ್ಣ ತಮ್ಮಂಗೆ ಇರ್ತೈತಿ, ಒಂದು ಬಲ ಬಂದಂಗೆ ಆಯ್ತು. ನನ್ನ ಅಣ್ಣ ಕರೆದಾಗ ನಂಗೇನು ನಮ್ಮ ದೊಡ್ಡಣ್ಣ ಕರೆದಂಗೆ ಅನಿಸ್ತು, ಒಂದು ಬಲ ಬಂದಂಗೆ ಆಯ್ತು. ಆಯ್ತು ನಮ್ಮ ಬೆನ್ನಲ್ಲಿ ಬರೋ ಅಣ್ಣ ಇದಾರಲ್ಲ, ಯಾವುದೇ ಪಕ್ಷ ಇರಲಿ ನಮ್ಮ ಕಷ್ಟ ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇರ್ತೆ. ಅದ್ರ ಜೊತೆಯಲ್ಲಿ ನಮಗೆ ಬೆನ್ನಲ್ಲಿ ಬಂದು ನಿಂತು ಅಣ್ಣ ನನ್ನ ಕರೆದ ಮೇಲೆ ನನ್ನ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ, ನಮ್ಮ ಮನೆಗೆ ಹಿರಿಯ ಅಣ್ಣ ಇದ್ದಂಗ. ಹಂಗಾಗಿ ಆಯ್ತು ಅಣ್ಣ ನೀವು ಹೆಂಗಂತೀರಂಗೆ ಅಂತೇಳಿ ಅವ್ರ ಜೊತೆಗೆ ನಾವು ಬಂದ್ಬಿಟ್ವಿ. ಆ ಬಂದ ತಕ್ಷಣವೇ ನನಗೆ ವಿಶ್ವನಾಥ್ ಅಣ್ಣ ಅವರು ಇಸ್ರೋ ಕಾರ್ಯಕ್ರಮ ಅದೇ ದಿನ ನನಗೆ ಫೋನ್ ಮಾಡಿ ಹೇಳಿದ್ರು, ಏನಣ್ಣ ಆಯ್ತಾರೆ ನಮ್ಮ ಬಿಟ್ಟು ಹೋಗಿದೆಯಲ್ಲ ಅಂತ. ಇಲ್ಲ ಅಣ್ಣ ಆಯ್ತಾರೆ ಸಂದರ್ಭ ಬಂತು ಹೋದೆ, ಅದೇ ಪಕ್ಷದಲ್ಲಿ ಸ್ವಲ್ಪ ದಿನ ಇರಲಿ ನೀವು, ಒಂದು ಸಂದರ್ಭ ಬರಲಿ, ಆ ಸಂದರ್ಭ ಬಂದಾಗ ನಾವು ಎಲ್ಲ ಜೊತೆಗೆ ಇರೋಣ ಅಂತ ಹೇಳಿದ್ವಿ. ಆ ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಒಂದು ಎಂ ಪಿ ಎಲೆಕ್ಷನ್ ಸಂದರ್ಭ ಬಂತು. ಈ ಒಂದು ಸಂದರ್ಭದಲ್ಲಿ ನಾವು ಒಟ್ಟಾಗಿ ಮಾತಾಡಿಕೊಂಡು ಯಶಪಾನ್ ಅಂಕಲ್ ಅವರು, ವಿಶ್ವನಾಥ ಅಣ್ಣ ಅವರು ಎಲ್ಲರೂ ಆಯಿತು ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದ್ಬಿಡ್ರಿ ಅಂತ ಹೇಳಿದಾಗ ಎಲ್ಲರೂ ಜೊತೆಗೆ ಅವರು ಬಂದ್ಬಿಟ್ರು ನನ್ನ ಜೊತೆಯಲ್ಲಿ. ನನಗೊಂದು ಬಲ ಸಿಕ್ಕಂಗೆ ಆಯಿತು. ಯಾಕಂದ್ರೆ ಜೆ ಡಿ ಎಸ್ ಪಕ್ಷದಲ್ಲಿ ನಾವೇ ಎಲ್ಲ ಆರ್ಗನೈಸ್ ಮಾಡಿ ಹೋರಾಟ ಮಾಡಿ ರೋಡ್ ಮೇಲೆ ನಿಂತು ಒದರಾಡಿ ಕಿರ್ಚಾಡೋದಂದ್ರೆ ಮುಖ್ಯವಾಗಿ ವಿಶ್ವನಾಥ ಅಣ್ಣ ಅವರು ಇದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಯಲ್ಲಿ ಅವರು ನಮ್ಗೆ ಬಲ ಸಿಕ್ಕಂಗೆ ಆಯ್ತು. ವಾರ್ಡ್ ನಂಬರ್ ಫಸ್ಟ್ ಆಗಿ ನಮ್ಗೆ ಡಿಕ್ಲೇರ್ ಆಗಿರೋದು ವಾರ್ಡ್ ನಂಬರ್ ಎಲೆಕ್ಷನ್ ನಿಂತಾಗ. ವಿಶ್ವನಾಥ್ ಪಟ್ಟಿ ಮಾತನಾಡಿ, ಜಾತ್ಯತೀತ ನಿಲುವು ಹೊಂದಿದ ಜೆಡಿಎಸ್ ಪಕ್ಷದಲ್ಲಿ ಕಳೆದ 12 ವರ್ಷಗಳ ಕಾಲ ದುಡಿದಿದ್ದೇವೆ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಎನ್ಡಿಎ ಜೊತೆ ಕೈಜೋಡಿಸಿ ಜಾತ್ಯತೀತತೆ ತಿಲಾಂಜಲಿ ಇಟ್ಟಿದ್ದರಿಂದ ಜೆಡಿಎಸ್ ತೊರೆದು ಜಾತ್ಯತೀತ ನಿಲುವಿನ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇವೆ ಎಂದರು. 13 ವರ್ಷ ಯಾಕಪ್ಪ ಅಂದ್ರೆ ಜಾತ್ಯಾತೀತ ಸಿದ್ಧಾಂತ, ಜಾತ್ಯಾತೀತ ನಿಲುವು ಅನ್ನೋದು ನಮ್ಮ ಜಿಲ್ಲಾ ಜೆಡಿಎಸ್ ಜಾತ್ಯಾತೀತ ಆಗಿತ್ತು. ಈ ಜಾತ್ಯಾತೀತ ನಿಲುವು ಯಾಕಪ್ಪ ಅಂದ್ರೆ ಎಲ್ಲಾ ಸಮಾಜ ಎಲ್ಲಾ ವರ್ಗದವ್ರನ್ನು ಒಗ್ಗೂಡಿಸಿಕೊಂಡು ಜಾತ್ಯಾತೀತ ಪಕ್ಷಕ್ಕಿರ್ತಕ್ಕಂಥ ದೇವೇಗೌಡ ಸಾಹೇಬರು ಮೊನ್ನೆ ಏನು ಲೋಕಸಭೆ ಎಲೆಕ್ಷನ್ ಬರ್ತಾ ಒಂದು ಸಂದರ್ಭದಲ್ಲಿ ಎನ್ಡಿಎಗೆ ಮೈತ್ರಿಯಾಗಿ ನಮ್ಮ ಜಾತ್ಯಾತೀತ ನಿಲುವನ್ನು ಬಿಟ್ಟು ಜೆಡಿಎಸ್ ಪಕ್ಷ
ಇಂಡಿಯಾಗೆ ನಿಲನ ಮಾಡಿದೆ. ಸ್ವಾಮಿ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಎನ್ಡಿಎಗೆ ವಿಲನ್ ಆಗಿದ ತಕ್ಷಣ ನಮ್ಮ ಜೆಡಿಎಸ್ ಧನವಂತ ಮಹಿಳೆ ಶಾಲ್ ಜೊತೆಗೆ ಬಿಜೆಪಿ ಶಾಲ್ ಹಾಕಕ್ ಬಂದ್ಬಿಟ್ರು. ನಮ್ಮ ನಾವು ಅತ್ಯಂತ ಸ್ವಾಭಿಮಾನ, ಅತ್ಯಂತ ಸೂಕ್ಷ್ಮ ಸಮಾಜ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥ ಮೊಮ್ಮಕ್ಕಳು ನಾವೆಲ್ಲ ಜೆಡಿಎಸ್ ಜೊತೆಗೆ ಬಿಜೆಪಿ ಪಕ್ಷ ಶಾಲೆ ಹಾಕ್ತೀವಿ. ನಾವು ಯಾವಾದ್ರೂ ಶಾಲೆ ಮೊಟ್ಟ ಮೊದಲು ಹಾಕ್ತೀವಿ ಅಂದ್ರೆ ಜೈಬೇಲ್ ಶಾಲೆ ಹಾಕೋದು. ಅದಾದ್ಮೇಲೆ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ, 140 ಕೋಟಿ ಭಾರತ ದೇಶದ ಜನಸಂಖ್ಯೆಯಲ್ಲಿ ಯಾವ್ದಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಲೆ ಒಳಗಂಟೆ ಇನ್ನೊಂದು ಶಾಲೆ ಯಾವ್ದಾದ್ರು ಎಮ್ಎಲ್ಎ ಹಾಕೋಬೇಕಂದ್ರೆ ಕಾಂಗ್ರೆಸ್ ಶಾಲೆ. ನಾವು ಇವತ್ತು ಈ ಶಾಲು ನಮ್ಮ ವಾರ್ಡ್ ನಂಬರ್ 2 ಡಿಸ್ಟ್ರಿಕ್ಟ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕೆ ಅಂಜನೇಯ ಅವರು, ಅವರು ಕೂಡ ಬಹಳ ಅತ್ಯಂತ ಸುಮಾರು 2000 ಎಲೆಕ್ಷನ್ ಅಲ್ಲಿ ನಿಂತು ಒಳ್ಳೆ ನೀಡಲಿದ್ದು ಅವರು ಸುಮಾರು 800 ಓದಿರುವಂತೋಳು ಇತಿಹಾಸ ಕೂಡ ನಮ್ಮ ಕೆ ಅಂಜನೇಯ. ಅದೇ ರೀತಿಯಾಗಿ ನಾನು ಕೂಡ ಅವ್ರ ಜೊತೆಗೆ 2018 ನಗರಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಬಿಫಾರ್ಮ್ ಕೂಡ ಜೆಡಿಎಸ್ ಜಯಿತು. ಆದ್ರೆ ಯಾವುದೋ ಒಂದು ಸುಮ್ಮನೆ ನಮ್ಮ ಸಮಾಜದಲ್ಲಿ ಗೊಂದಲ ಉಂಟಾಗಿ 6 ಜನ ನನಗೆ ಏನಾಗ್ಬಿಟ್ರು ಎಂಟ್ ಆಗಿಬಿಟ್ರು. ಅದು ಎಲ್ಲ ಸಮಾಜದಲ್ಲಿ ಇರ್ತದೆ, ನನ್ನ ಸಮಾಜಗಳು ನನ್ನ ಪಾಚಿ ನನಗೆ ಹತ್ಕೊಳ್ಳೋದಿಲ್ಲ ಅನ್ಕೊಂಡು ನಾನು ಸ್ವೀಕಾರ ಮಾಡಿದೆ. ಅಷ್ಟಾದ್ರೂ ಕೂಡ ಘಟಾಣ ಘಟಾಣಿ ನಾಯಕರು ಡಾಕ್ಟರ್ ಶಿವರಾಜ್ ಪಟೇಲ್ ಎಲ್ಲ ಸಮೀಕ್ಷೆ, ಮೀಡಿಯಾ ಪೋಲಿಂಗು ಎಕ್ಸೆಕ್ಟಿವ್ ಎಲ್ಲ ವಾರ್ಡ್ ನಂಬರ್ 3 ಅಂದ್ರೆ ಜೆಡಿಎಸ್ ಉಸಿರಾಗ್ಬಿಟ್ಟೆ. ಇಲ್ಲಿರ್ತಕ್ಕಂಥ 3 ಜನರನ್ನು ಆಶೀರ್ವಾದ. ಈ ಸಂದರ್ಭದಲ್ಲಿ ಕೆ ಆಂಜನೇಯ, ಸಿದ್ದಪ್ಪ ರಾಮ್ಪುರು, ಭಾರತ ಸಾರಥಿ ಮಹೇಶ್ ಕುಮಾರ್, ಇ ಕುಮಾರಸ್ವಾಮಿ, ರಾಜೇಶ್, ವೆಂಕಟೇಶ್ ಅರೋಲಿಕರ್, ವಿಜಯ್ ಪೂಜಾರಿ, ಕೆ ಸಂತೋಷ್, ಶ್ಯಾಮ್ ಸುಂದರ್, ಕೆ ಆಂಜನೇಯ, ಗಂಗಾಧರ್, ವೆಂಕಟೇಶ್ ಅಸ್ಕಿಹಾಳ್, ಅಮರಯ್ಯ ಸ್ವಾಮಿ, ವೆಂಕಟೇಶ್, ರಾಮರೆಡ್ಡಿ ರಾಂಪೂರು ಸೇರಿದಂತೆ ಮುಂತಾದವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ವೇದಿಕೆ ಮೇಲೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಅಂಬಣ್ಣ ಆರೋಲಿ, ನಗರಸಭೆ ಸದಸ್ಯರಾದ ಬಿ ರಮೇಶ್, ಎಂ ಪವನ್ ಕುಮಾರ್, ಈರಣ್ಣ, ನರಸಿಂಹಮಾಡಗಿರಿ, ನಗರಸಭೆ ಮಾಜಿ ಸದಸ್ಯ ಯೂಸುಫ್ ಖಾನ್, ಜಿ ಶಿವಮೂರ್ತಿ, ಜಗನ್ನಾಥ್ ಸುಂಕಾರಿ, ಎಂ ವಸಂತ್, ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಸಮ್ಮುಖದಲ್ಲಿ ಪ್ರಭಾವಿ ಮುಖಂಡ ಮುಜಿಬುದ್ದೀನ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಸಮ್ಮುಖದಲ್ಲಿ ಪ್ರಭಾವಿ ಮುಖಂಡ ಮುಜಿಬುದ್ದೀನ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಜಿಬುದ್ದೀನ್ ಅವರ ನೇತೃತ್ವದಲ್ಲಿ ಶಹಜಹಾನ್ ಅನ್ಸಾರಿ, ಅಬ್ದುಲ್ ಹೈಫಿರೋಜ್, ಕೆ ರಾಜೇಶ್ ಕುಮಾರ್, ಅಬ್ದುಲ್ ವಹೀದ್, ಮೊಹಮ್ಮದ್ ಇಸಾ ಖಾನ್, ಖಾಜಾ ಮೊಯ್ನುದ್ದೀನ್, ಖಲೀಲ್ ಪಾಷಾ, ಸೈಯದ್ ಸುಲ್ತಾನ್, ಮೊಹಮ್ಮದ್ ಆರಿಫ್, ಖಾಜಾ ನಸೀರ್, ಹರ್ಷದ್, ಫಾರೂಕ್, ತಾಹಿರ್, ಮಲ್ಲಿಕಾರ್ಜುನ, ಮೊಹಮ್ಮದ್ ಯೂಸುಫ್ ಖಾನ್, ಮೊಹಮ್ಮದ್ ಉಸ್ಮಾನ್ ಚೌಧರಿ, ಮೊಹಮ್ಮದ್ ಶಾಕಿಲ್ ಜಾಬಿ, ಸೈಯದ್ ಫರೀದ್, ಸೈಯದ್ ಸರ್ಫರಾಜ್ ನಾಗೇಶ್ ಸೇರಿದಂತೆ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಂತರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆಪಿಸಿಸಿ ಮಾಧ್ಯಮ ವಿಭಾಗದ ರಾಜ್ಯ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರೇಗೌಡ ಅಂಚಿನ ಅವರನ್ನು ಮುಜಿಬುದ್ದೀನ್ ಅವರು ಸನ್ಮಾನಿಸಿ ಗೌರವಿಸಿದರು. ಈಗ ಜಾಹೀರಾತು. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ ಎನ್ಜಿಒ ಕಾಲೋನಿ ರಾಯಚೂರು, ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100% ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ June 1st. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916139898 8042879. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ ಎನ್ಜಿಒ ಕಾಲೋನಿ ರಾಯಚೂರು.
ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇಪೆನ್, ರೈನ್ ಡ್ಯಾನ್ಸ್, ಪೆಂಡುಲಂ, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ. ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ, ಇನ್ನಿತರ ಕಾರ್ಯಕ್ರಮಗಳಿಗೆ 500 ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ. ಹಿಂದೆ ಭೇಟಿ ನೀಡಿ ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi bangarada aabharanagalada nammalli ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ರಾಯಚೂರಿನಲ್ಲಿ ಭೂ ಒಡೆತನ ಯೋಜನೆಯಡಿಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಮುಂಡರಗಿ ಸೀಮಾಂತರದ ಜಮೀನು ನಿಗಮ ಖರೀದಿ ಮಾಡಿದ್ದು, ಜಮೀನು ಹಂಚಿಕೆ ಮಾಡುವಾಗ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ರಾಯಚೂರಿನಲ್ಲಿ ಭೂ ಒಡೆತನ ಯೋಜನೆಯಡಿ 2017-18 ಸಾಲಿನಲ್ಲಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಮುಂಡರಗಿ ಸೀಮಾಂತರದ ಸರ್ವೆ ನಂಬರ್ 195/4, ವಿಸ್ತೀರ್ಣ 3 ಎಕರೆ 4 ಗುಂಟೆ ಜಮೀನು ನಿಗಮ ಖರೀದಿ ಮಾಡಿದ್ದು, ಜಮೀನು ಹಂಚಿಕೆ ಮಾಡುವಾಗ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಮುಂಡರಗಿ ಗ್ರಾಮದಿಂದ ಬೋಳಗುಡ್ಡ ತಾಂಡದವರೆಗೆ ಗಣಜಲಿ ದೇವತ್ಗಲ್ ಮಾರ್ಗವಾಗಿ ಗಲಗ್ಗೆ 9.70 ಕಿಲೋಮೀಟರ್ ಅಂತರವಿದ್ದು, ನಿಗಮದ ಅಧಿಕಾರಿಗಳು ಕೇವಲ 6 ಕಿಲೋಮೀಟರ್ ಎಂದು ನಕಲಿ ದಾಖಲಾತಿಯನ್ನು ಸೃಷ್ಟಿಸಿದ್ದಾರೆ. ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಕರ್ನಾಟಕ ರೈತ ಸಂಘ ವತಿಯಿಂದ
ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಮೀನನ್ನು ನಿಗಮ ಖರೀದಿಸಿ ಭೂ ರೈತರಿಗೆ ಹಂಚಿಕೆ ಮಾಡಲಾಗಿದ್ದು, ಮುಂಡರಗಿ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದಲ್ಲದವರನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಫಲಾನುಭವಿಗಳ ಹೆಸರಿನಲ್ಲಿ ಜಮೀನು ಮಂಜೂರು ಮಾಡಿರುವುದು ನಿಯಮಬಾಹಿರವಾಗಿದೆ ಎಂದು ದೂರಿದರು. ಸರ್ಕಾರವನ್ನು ವಂಚಿಸಿರುವುದರಿಂದ ಕೂಡಲೇ ತಾಂಡಾಭಿವೃದ್ಧಿ ನಿಗಮ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಫಲಾನುಭವಿಗಳ ಮೇಲೆ ಉನ್ನತ ಮಟ್ಟದ ತನಿಖೆ ನಡೆಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಫಲಾನುಭವಿ ಕಮಲಮ್ಮ ಗಂಡ ಕೃಷ್ಣಪ್ಪ, ಗಲಗ್ ತಾಂಡ ದೇವಮ್ಮ ಗಂಡ ರಮೇಶ್, ಗಲಗ್ ತಾಂಡ ಫಾತಿಮ್ ಗಂಡ ಚಕ್ರನಾಯಕ್ ಇವರೆಲ್ಲರೂ ಪರಿಶಿಷ್ಟ ಜಾತಿಯ ಲಂಬಾಣಿ ಜನಾಂಗಕ್ಕೆ ಸೇರಿದವರಾಗಿದ್ದು ಗಲಗ್ ತಾಂಡದ ನಿವಾಸಿಗಳಾಗಿದ್ದಾರೆ. ಈ ಫಲಾನುಭವಿಗಳಿಗೆ ನಿಗಮ 22/2/2020 ಜಮೀನು ಮಂಜೂರು ಮಾಡಿದೆ. 15/4/2021 ಉಪ ನೋಂದಣಿ ಕಚೇರಿಯಲ್ಲಿ ನಿಗಮದ ಅಧಿಕಾರಿಗಳು ಫಲಾನುಭವಿಗಳಿಗೆ ನೋಂದಣಿ ಮಾಡಿಕೊಟ್ಟಿದೆ. ಮುಂಡರಗಿ ಗ್ರಾಮದಿಂದ ಬೋಳಗುಡ್ಡ ತಾಂಡದವರೆಗೆ ಗಡಜಲಿ ದೇವತ್ಗಲ್ ಗಲ್ಲಗ್ವರೆಗೆ 9.70 ಕಿಲೋಮೀಟರ್ ಅಂತರದಲ್ಲಿ ಇದ್ದು, ಲೋಕೋಪಯೋಗಿ ಇಲಾಖೆ ದೇವದುರ್ಗ ಅಧಿಕಾರಿಗಳು ತಾಂಡ ನಿಗಮದ ಅಭಿವೃದ್ಧಿ ಅಧಿಕಾರಿಗಳು 6 ಕಿಲೋಮೀಟರ್ ಬೋಳಗುಡ್ಡ ತಾಂಡ ಗಲಗ್ವರೆಗೆ ಇದೆ ಎಂದು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜಮೀನು ಹಂಚಿಕೆ ಮಾಡಲಾಗಿದೆ. ಸರ್ಕಾರವನ್ನು ವಂಚಿಸಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜಮೀನು ಹಂಚಿಕೆ ಮಾಡಿದ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಫಲಾನುಭವಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಮುಂದಾಗಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, ಶಿವರಾಜ್ ದೊರೆ, ಸಾಬಣ್ಣ ಮುಂಡರಗಿ ಇದ್ದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಬಸನಗೌಡ ದದ್ದಲ್ ಅವರು ಮತಯಾಚನೆ ಮಾಡಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರವಾಗಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕ ಬಸನಗೌಡ ದದ್ದಲ್ ಮತಯಾಚನೆ ಮಾಡಿದರು. ದೇವಸ್ಗೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ರಂಗಾಪುರ, ಕರೇಕಲ್, ಕಾಡ್ಲೂರು, ಗುರ್ಜಾಪುರ, ಅರಶಿಣಗಿ ಗ್ರಾಮಗಳಲ್ಲಿ ಶಾಸಕರು ಬಿರುಸಿನ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. April 24 ನಗರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಅಭಿಮಾನಿಗಳ ಸಂಘದ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಕಲ ಸಿಬ್ಬಂದಿಗಳು, ನಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣವರು ಸುಮಾರು 50 ವರ್ಷಗಳ ಕಾಲ ಕನ್ನಡ ಚಲನಚಿತ್ರ ರಂಗದಲ್ಲಿ ಅಂಧಶಕ್ತ ದೊರೆಯಾಗಿ ರಂಗಭೂಮಿಯಲ್ಲಿ ಪ್ರವೇಶವನ್ನು ಮಾಡಿ ಚಲನಚಿತ್ರ ರಂಗದಲ್ಲಿ ತನ್ನದಾದ ಹೆಸರನ್ನು ಛಾಪನ್ನು ಮೂಡಿಸುವುದರ ಮೂಲಕ ಎಲ್ಲರಿಗಿಂತಲೂ ಎತ್ತರದಲ್ಲಿ ಬೆಳೆದರೂ ಸಹ ಎನಗಿಂತ ಕಿರಿಯರಿಲ್ಲ, ಅಭಿಮಾನಿಗಳಿಗಿಂತ ಹಿರಿಯರಿಲ್ಲ ಎಂಬ ಮನೋಭಾವನೆಯನ್ನು ಮೂಡಿಸಿಕೊಂಡು ಆ ವಿಚಾರವನ್ನು ನಮ್ಮೊಂದಿಗೆ ಹಲವಾರು ಚಲನಚಿತ್ರಗಳಲ್ಲಿ ನಟನೆ ಮಾಡಿರುವ ಮೂಲಕ ತೋರಿಸಿಕೊಟ್ಟಂಥ ಮಹಾನ್ ಚಲನಚಿತ್ರ ನಟ ನಟ ಸೋಪಮ್ಮ ಡಾಕ್ಟರ್ ರಾಜ್ಕುಮಾರ್. ಬಹುಶಃ ಅವರು ಬೇಡರ ಕಣ್ಣಪ್ಪನಿಂದ ಪ್ರಾರಂಭವಾಗಿರುವಂಥ ಅವರ ಚಲನಚಿತ್ರ ರಂಗಭೂಮಿಯ ಒಂದು ಸೇವೆ ಶಬ್ದದಲ್ಲಿ ಅಂದರೆ 205 ಆ ವಿಶೇಷವಾಗಿ ಅವರ ಒಂದೊಂದು ಚಿತ್ರ ಒಂದೊಂದು ರೀತಿ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಭಕ್ತಿಯಾಗಿ, ಪೌರಾಣಿಕವಾಗಿ ಯಾವುದೇ ಒಂದು ಚಲನಚಿತ್ರದಲ್ಲಿ ನಟನೆ ಮಾಡಿದರೆ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಮಾನ್ಯ ವ್ಯಕ್ತಿ ಮೇಲ್ನಟ ಡಾಕ್ಟರ್ ರಾಜ್ಕುಮಾರ್. ಕೇವಲ ಓದಿದ್ದು 3-4 ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿದೇಶದಿಂದ ಕೆಂಟರ್ ಕರ್ನಲ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ರಾಜ್ಕುಮಾರ್. ವಿಶೇಷವಾಗಿ ಬೆಂಗಳೂರಿನಲ್ಲಿ ಚಲನಚಿತ್ರ ನಟರ ಹೆಸರನ್ನು ಇಡಲಿಕ್ಕೆ ಬಹಳ ಹಿಂದೆ ಡಾಕ್ಟರ್, ಆದರೆ ಇವತ್ತ ಬೆಂಗಳೂರಿನ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬೀದಿ ಅನ್ನೋ ಹೆಸರನ್ನು ಪಡೆದುಕೊಂಡಂತಹ ಮೊದಲ ವ್ಯಕ್ತಿ ಯಾರಂದ್ರೆ ಅದು ನಟ ಸ್ವಲ್ಪ ಡಾಕ್ಟರ್ ರಾಜ್ಕುಮಾರ್ ಅವರು. ಒಂದು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತಾ ಇದೆ ಕೊಡುವಂತ ಸಂದರ್ಭದಲ್ಲಿ ಅವರ ವ್ಯಕ್ತಿ. ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಲಿಂಗರಾಜ್, ಸಾಕ್ಷರತಾ ಸಂಪನ್ಮೂಲ ವ್ಯಕ್ತಿ ದಂಡಪ್ಪ ಬಿರಾದರ್, ಸಿಬ್ಬಂದಿಗಳಾದ ಅಬ್ಬಾಸ್ ಖಾನ್, ಅಜರ್ ಉಲ್ ಹಕ್, ಅಪ್ರೆಂಟಿಶಿಪ್ ಅಭ್ಯರ್ಥಿ ಆಂಜನೇಯ, ಸಮಗ ಸಂಸ್ಥೆಗಳ ಪದಾಧಿಕಾರಿಗಳಾದ ಜೆಎಲ್ ಗೋಪಿ, ಎನ್ಎಂ ಮೈತ್ರಿಕರ್, ತಮೇಶ್, ಬಸವರಾಜ್, ನಂಜುಂಡಿ, ಪ್ರಸಾದ್, ಗುರು, ದೇವರ್ಮನಿ, ಬಸೀರ್ ಅಹಮದ್, ಹೊಸ್ಮನಿ, ಉರುಕುಂದ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಒಂದೇ ಬಡಾವಣೆ
ಠಾಣೆಯಲ್ಲಿ ಎರಡು ಮನೆಯಲ್ಲಿ ಕಳ್ಳರು ಕಳ್ಳತನ ಮಾಡಿರುವ ಘಟನೆ ಪಟ್ಟಣದ ಬಳಗನೂರು ರಸ್ತೆಯ ಪಾರ್ವತಿ ನಗರದಲ್ಲಿ ನಡೆದಿದೆ. ಒಂದೇ ಬಡಾವಣೆಯಲ್ಲಿ ಎರಡು ಮನೆಗಳಲ್ಲಿ ಕಳ್ಳರು ಕಳ್ಳತನ ಮಾಡಿರುವ ಘಟನೆ ಪಟ್ಟಣದ ಬಳಗಾನೂರು ರಸ್ತೆ ಪಾರ್ವತಿ ನಗರದಲ್ಲಿ ನಡೆದಿದೆ. ಪಟ್ಟಣದ ನಿವಾಸಿ ಮಲ್ಲಯ್ಯ ನಾಗಡದಿನ್ನಿ ಮನೆಯಲ್ಲಿ ಬಾಗಿಲು ಕೀಲಿ ಒಡೆದು 30,000 ನಗದು ಕಳ್ಳತನ ಮಾಡಿದ್ದಾರೆ ಹಾಗೂ ಅದೇ ಬಡಾವಣೆಯ ಬಸವರಾಜ್ ಕೋರಿ ಎನ್ನುವವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಬಾಗಿಲಿಗೆ ಇಂಟರ್ಲಾಕ್ ಸಿಸ್ಟಮ್ ಅಳವಡಿಸಿದ್ದರಿಂದ ಬೀಗ ಮುರಿಯದೇ ಇರುವುದರಿಂದ ಕಳ್ಳರು ವಾಪಸ್ಸಾಗಿದ್ದಾರೆ. ಒಂದೇ ಬಡಾವಣೆಯಲ್ಲಿ ಕಳ್ಳತನ ಕೈಚಳಕ ತೋರಿಸಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಿವಾಸಿಗಳು ರಾತ್ರಿ ಸಮಯ ಮನೆಯ ಮೇಲೆ ಮಲಗಿದ್ದರಿಂದ ಕಳ್ಳರಿಗೆ ಕಳ್ಳತನ ಮಾಡಲು ಸುಲಭವಾಗಿದೆ. ಈ ಘಟನೆಯಿಂದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕಳ್ಳತನ ಕುರಿತು ಸ್ಥಳೀಯ ನಿವಾಸಿಗಳು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಮೊಬೈಲ್ ಮತ್ತು ಬೈಕ್ಗಳನ್ನು ತೂಚಿದ ಕಳ್ಳರನ್ನು ಬಂಧಿಸಿ 15 ಮೊಬೈಲ್ ಮತ್ತು 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಮತ್ತು ಬೈಕ್ಗಳನ್ನು ದೋಚಿದ ಕಳ್ಳನನ್ನು ಬಂಧಿಸಿ 15 ಮೊಬೈಲ್ ಮತ್ತು 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ನಗರದ ನಿವಾಸಿ ಪರಶುರಾಮ್ ಸಿಯಾತಲ ಬಂಧಿತ ಆರೋಪಿ. ಮೊಬೈಲ್ ಮತ್ತು ಬೈಕ್ಗಳನ್ನು ಕಳ್ಳತನ ಮಾಡಿದ ಆರೋಪಿ ಶಹರ್ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. 15 ಮೊಬೈಲ್ ಮತ್ತು 2 ಬೈಕ್ಗಳು ಸೇರಿ ಒಟ್ಟು 3,07,000 ಹಣ ಜಪ್ತಿ ಮಾಡಿಕೊಂಡಿದ್ದಾರೆ. ಕಳ್ಳತನ ಪ್ರಕರಣ ಭೇದಿಸಲು ಡಿವೈಎಸ್ಪಿ ಬಿಎಸ್ ತಳವಾರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸುಧೀರ್ ಕುಮಾರ್, ಎಂ ವೆಂಕಿ, ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸಲು, ವಲಿ ಭಾಷಾ ನೇತೃತ್ವದ ಸಿಬ್ಬಂದಿ ಸೋಮನ್ಗೌಡ, ಶರಣಪ್ಪ ರೆಡ್ಡಿ, ಸಂಗನಗೌಡ, ಆರಯ್ಯ, ವಿಜಯಕುಮಾರ್, ಸಿದ್ದಪ್ಪ ಅವರನ್ನೊಳಗೊಂಡ ವಿಶೇಷ ತಂಡ ರಚಿಸಿತ್ತು. ಪ್ರಕರಣವನ್ನು ಭೇದಿಸಿದ ಶಹರ್ ಪೊಲೀಸ್ ಠಾಣೆಯ ಪೊಲೀಸರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಪ್ರಶಂಸಿಸಿದ್ದಾರೆ. ಮಹಿಳೆಯರ ರಕ್ಷಣೆ ನೀಡುವಲ್ಲಿ ಕಾಂಗ್ರೆಸ್ ವಿಫಲ. ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಲಿ ಶರಣಮ್ಮ ಕಾಮರೆಡ್ಡಿ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ವಿಶ್ವನಾಥ್ ಭಟ್ಟಿ ಬೆಂಬಲಿಗರು. ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಕೈಜೋಡಿಸಿದ ಜೆಡಿಎಸ್, ರವಿ ಭೋಸರಾಜ್ ಟೀಕೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಪ್ರಭಾವಿ ಮುಖಂಡ ಮುಜಿಬುದ್ದೀನ್. ಭೂ ಒಡೆತನ ಯೋಜನೆ ಅಡಿಯಲ್ಲಿ ನಕಲಿ ಫಲಾನುಭವಿಗಳ ಹೆಸರಿನಲ್ಲಿ ಭೂ ಹಂಚಿಕೆ, ತನಿಖೆಗೆ ಒತ್ತಾಯ. ಕಾಂಗ್ರೆಸ್ ಅಭ್ಯರ್ಥಿ ಪರ ಶಾಸಕ ದದ್ದಲ್ ಬಸನಗೌಡ ಮತಯಾಚನೆ. ಸರಳ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ ಆಚರಣೆ. ಮಸ್ಕಿ, ಒಂದೇ ಬಡಾವಣೆಯಲ್ಲಿ ಸರಣಿ ಕಳ್ಳತನ. ಮತ್ತು 15 ಮೊಬೈಲ್, 2 ಬೈಕ್ ಕಳ್ಳತನ, ಆರೋಪಿ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25 ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕಾ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದು ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30 ಸಂಜೆ 5 ಗಂಟೆಯವರೆಗೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150
ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು.